ನನ್ನ ಮಟ್ಟ ಹಾಕಲು ನಿಖಿಲ್ರನ್ನ ಬಲಿ ಕೊಟ್ಟಿದ್ದಾರೆ. ನಿಖಿಲ್ ಸೋಲಿನ ಬಗ್ಗೆ ಶಿವರಾಮೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿಖಿಲ್ನ ಮಂಡ್ಯಕ್ಕೆ ತರುವ ಯೋಜನೆ ಹೆಚ್ಡಿಕೆಗೆ ಇರಲಿಲ್ಲ. ಕ್ಷೇತ್ರದಲ್ಲಿ 75,000 ಮತ ಹಾಕೋದು ನನ್ನ ಜವಾಬ್ದಾರಿ. ಹೀಗೆ ನನ್ನನ್ನ ತೆಗೆಯಲು ದಳಪತಿಗಳ ಬಳಿ ಕಥೆ ಕಟ್ಟಿದ್ರು. ನನ್ನ ಸೈಡ್ ಲೈನ್ ಮಾಡಲು ಹೋಗಿ ನಿಖಿಲ್ನ ಬಲಿ ಕೊಟ್ಟಿದ್ದಾರೆ. ಒಳ್ಳೆಯ ಸಿನಿಮಾ ನಟ ಚುನಾವಣೆಗೆ ನಿಲ್ಲಲು ರೆಡಿ ಇರಲಿಲ್ಲ. ಜಿಲ್ಲೆಯ ನಾಯಕರ ಒತ್ತಡದ ಮೇಲೆ ಚುನಾವಣೆಗೆ ನಿಲ್ಲಿಸಿದ್ರು. ಮಂಡ್ಯ ನಾಯಕರ ವಿರುದ್ಧ ಶಿವರಾಮೇಗೌಡರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದೀಗ ಜೆಡಿಎಸ್ ನ ನಾಯಕರ ವಿರುದ್ಧ ಅವಾಗವಾಗ ವಾಗ್ದಾಳಿಯನ್ನ ನಡೆಸೋದಾಗಿರಬಹುದು ಅಥವಾ ಜೆಡಿಎಸ್ ನಿಂದ ತಮಗಾಗಿರುವಂತಹ ಅನ್ಯಾಯವನ್ನ ಮಾತನಾಡೋದಾಗಿರಬಹುದು, ಇದೆಲ್ಲವನ್ನು ಕೂಡ ಶಿವರಾಮೇಗೌಡರಿಂದ ನಾವು ಗಮನಿಸ್ತಾ ಇದ್ದೀವಿ. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರ ಬದಲಿಗೆ ಇವರು ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕಾಗಿತ್ತು. ಆ ರೀತಿಯ ಎಲ್ಲಾ ಅಖಾಡ ರೆಡಿ ಆಗಿತ್ತು. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಂಡ್ಯದ ಅಭ್ಯರ್ಥಿ ಇವರಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಭ್ಯರ್ಥಿಯಾಗಿ ಲೋಕಸಭಾ ಅಭ್ಯರ್ಥಿಯಾಗಿ ಹಾಕಿದ್ರು, ಆದರೆ ಅವ್ರನ್ನ ಬಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಮಾತನಾಡಿದ್ದಾರೆ. ಕುಮಾರಸ್ವಾಮಿ ಅವರಾಗಲಿ ದೇವೇಗೌಡರಾಗಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಇಲ್ಲಿ ನಿಲ್ಲಿಸಬೇಕು ಅಂತ ಅವ್ರಿಗೆ ಇರಲಿಲ್ಲ. ನನ್ನನ್ನು ತೆಗಿಬೇಕು ಅನ್ನೋದು ಇವರ ಮೂಲ ಉದ್ದೇಶ. ಅದಕ್ಕೆ ಏನೇನೋ ಕತೆ ಕಟ್ಟಿ 75,000 ಓಟ್ ಹಾಕ್ಸೋದು ನನ್ನ ಜವಾಬ್ದಾರಿ ಅಂತೇಳಿ ಮಾತುಕತೆ ಆಡಿ ಒಂದು 2-3 ಜನ ಎಮ್ ಎಲ್ ಎಗಳು ನಮ್ಮಲ್ಲಿ 47 ಬಂದಿದೆ, ಇನ್ನು 25 ಜಾಸ್ತಿ ಕೊಡ್ತೀವಿ, ಇದೆಲ್ಲ ಇನ್ನೊಂದು 2 ಕಡೆ ನಮ್ಮ ತಲು 50 ಬಂದಿದೆ, 25 ತಗೊಂಡು 75 ಮಾಡ್ಕೊಳ್ಳಿ ಹೇಳಿ ನೀವು ಕ್ಯಾಂಡಿಡೇಟ್ ಮಾಡಿ ಅಂತ ತಂದು ಹಾಕಿದ್ರು ಪಾಪ. ಹಾಗಿದ್ರೆ ಶಿವರಾಮೇಗೌಡ ಮಟ್ಟ ಹಾಕೋಸ್ಕರ ಆಗಿ ನಿಖಿಲ್ ಕುಮಾರಸ್ವಾಮಿ ಬಲಿಯಾದ್ರ ಅಂತೇಳಿ ಈಗ ನನಗೆ ಯಾಕೋ ಹಂಗೆ ಅನ್ನಿಸ್ತಾ ಇದೆ. ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರು ಎಂಥ ಅವಕಾಶ ಇದೆ, ಫಿಲಮ್ ಸ್ಟಾರ್, ಅವ್ರು ಮಾಡಿದಂಥ 2-3 ಫಿಲಮ್ಮು ಇಡೀ ರಾಜ್ಯದಲ್ಲಿ ಎಷ್ಟಿನ ಸರಿಸಮಾನವಾಗಿರ್ತಕ್ಕಂಥ ಫಿಲಮ್ಗಳು ಆ ಮಟ್ಟಕ್ಕೆ ಹೋಗಿದ್ದರು. ಅವ್ರನ್ನ ಯಾವ ಕಾರಣಕ್ಕೋಸ್ಕರ ಹೆಂಗಾಯ್ತು ಪಾಪ? ಅವ್ರು ಬೇಕಾಗಿತ್ತ? ಅವ್ರು ನಿಲ್ಲಕ್ಕೆ ರೆಡಿ ಇರಲಿಲ್ಲ. ಅವರು ಯಾವ ಕಾರಣಕ್ಕೂ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ಚುನಾವಣೆ ನಿಲ್ಲಬೇಕು ಅಂತ ಇರಲಿಲ್ಲ. ಇವ್ರ ಒತ್ತಡದ ಮೇಲೆ ತಂದು ಹಾಕಿದ್ರು. ಇವ್ರ ಒತ್ತಡದ ಮೇಲೆ ತಂದು ಹಾಕಿ ಪಾಪ ಅವ್ರಿಗೂ ಕೆಟ್ಟ ಹೆಸರು, ನಮ್ಮನ್ನು ಕೈ ಕಟ್ಟ ಹಾಕಿದ್ರು. ಓಕೆ, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾರೆ. ನಂದೀಶ್, ಅಲ್ಲಿ ಶಿವರಾಮೇಗೌಡರು ಹೇಳ್ತಾರೆ ನಿಖಿಲ್ರನ್ನ ಮಂಡ್ಯಕ್ಕೆ ತರುವ ಯೋಚನೆ ಕುಮಾರಸ್ವಾಮಿ ಅವರಿಗೆ ಇರಲಿಲ್ಲ, ಆದರೂ ಕೂಡ ತಂದ್ರು ಅಂತ. ಹಾಗಾದ್ರೆ ಯಾಕೆ ತಂದ್ರು, ಆ ಬಗ್ಗೆ ಏನ್ ಹೇಳ್ತಾರೆ ಶಿವರಾಮೇಗೌಡರು? ಖಂಡಿತ ಸಭಾ, ಆಗಾಗ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋತರು, ಆ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಹಲವಾರು ಮಾತುಗಳು ಕೇಳಿ ಬರ್ತಾನೆ ಇದೆ. ಆ ಒಂದು ಸೋಲಿನ ನೆನಪನ್ನ ಆಗಾಗ ಮಾಡ್ಕೊಳ್ಳುವಂಥದ್ದು, ಅದರಲ್ಲೂ ಇದೀಗ ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆಗೊಂಡಿರುವಂತಹ ಎಲ್ಲ ಶಿವರಾಮೇಗೌಡರು ಆ ಒಂದು ನಿಖಿಲ್ ಸೋಲಿಗೆ ಕಾರಣವನ್ನ ಬಿಚ್ಚಿಟ್ಟಿರುವಂಥದ್ದು. ಅಂದ್ರೆ ನಾನು ಆಗ ಹಾಲಿ ಶಾಸಕನಾಗಿದ್ದೆ, ನನ್ನನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯ ಶಾಸಕರಾದಂತಹ ಏನು ಸುರೇಶ್ ಗೌಡರು, ನಾಗಮಂಗಲದ ಶಾಸಕ ಸುರೇಶ್ ಗೌಡ ಸೇರಿದಂತೆ ಮಂಡ್ಯ ಜಿಲ್ಲೆಯ ಜೆಡಿಎಸ್ ನಾಯಕರು ನನ್ನನ್ನ ಕಟ್ಟು ಹಾಕುವ ನಿಟ್ಟಿನಲ್ಲಿ ಒಂದು ರೀತಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬಲಿ ತೆಗೆದುಕೊಂಡಿದ್ದಾರೆ. ಅಂದ್ರೆ ಅವ್ರಿಗೆ ಸ್ಪರ್ಧಿಸಬೇಕು ಅಂತ ಯಾವ ರೀತಿ ಯಾವುದೇ ಆಸೆ ಇರಲಿಲ್ಲ, ಮತ್ತೆ ಕುಮಾರಸ್ವಾಮಿ ಆಗಿರ್ಬೋದು ದೇವೇಗೌಡರು ಆಗಿರ್ಬೋದು ಯಾರಿಗೂ ಕೂಡ ಇಷ್ಟ ಇರಲಿಲ್ಲ. ಆದ್ರೆ ಇಲ್ಲಿನ ಸ್ಥಳೀಯ ನಾಯಕರು ನಾವು ಅವರನ್ನ ಗೆಲ್ಸ್ಕೊಂಡು ಬರ್ತೀವಿ ಎಂಬ ಮೂಲಕ ಒಂದು ಭರವಸೆನ ಕೊಟ್ಟರು. ಅಂದ್ರೆ ಬಹಳಷ್ಟು ಲೀಡ್ ನಲ್ಲಿ ನಾವು ಗೆಲ್ಸ್ಕೊಂಡು ಬರ್ತೀವಿ, ಅದು ನಮ್ಮ ಜವಾಬ್ದಾರಿ ಎಂಬ ಮೂಲಕ ಕುಮಾರಸ್ವಾಮಿ ಅವರನ್ನ ಮನವೊಲಿಸಿದ್ರು. ಆ ನಿಟ್ಟಿನಲ್ಲಿ ನನಗೆ ಟಿಕೆಟ್ ಅನ್ನ ತಪ್ಪಿಸಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕರ್ಕೊಂಡು ಬಂದು ನಿಲ್ಲಿಸಿದ್ರು. ಆದ್ರೆ ಅವರನ್ನ ಒಂದು ಚುನಾವಣೆಗೆ ನಿಲ್ಲಿಸಿ ಇಲ್ಲಿನ ಜೆಡಿಎಸ್ ಶಾಸಕರು ಸ್ಥಳೀಯ ನಾಯಕರೇ ಅವರನ್ನ ಬಲಿ ಕೊಟ್ರು ಎಂಬ ಒಂದು ಆರೋಪವನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಈ ಒಂದು ನನ್ನನ್ನ ಬಲಿ ಹಾಕಕ್ ಹೋಗಿ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬಲಿ ಹಾಕಿದ್ರು ಎಂಬ ಮೂಲಕ ಒಂದು ವ್ಯಂಗ್ಯವನ್ನು ಕೂಡ ಆಡಿರುವಂತದ್ದು. ಅಲ್ಲದೆ ಇಲ್ಲಿನ ಜೆಡಿಎಸ್ ಶಾಸಕರು ನಾಯಕರ ವಿರುದ್ಧ ಒಂದು ಅಸಮಾಧಾನ ಒಂದು ವಾಗ್ದಾಳಿಯನ್ನ ಶಿವರಾಮೇಗೌಡರು ಮಾಡಿರುವಂತದ್ದು ಸಭಾ. ಧನ್ಯವಾದ ನಂದೀಶ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.